ಶಾಸಕ ರಮೇಶ್ ಜಾರಕಿಹೊಳಿ ಭೇಟಿ ಕುರಿತು ಸಚಿವ ಬಿ ಶ್ರೀರಾಮಲು ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿ ಅವರನ್ನು ರಾಜಕೀಯವಾಗಿ ನಾನು ಯಾವುದೇ ಭೇಟಿ ಮಾಡಲ್ಲ. ನಾನು ಜವಾಬ್ದಾರಿಯುತ ಸ್ಥಾನದಲ್ಲಿರುವನು. ನಾನು ತುಂಗಭದ್ರಾ ವ್ಯಾಪ್ತಿಯ ನವಿಲಿ ಏತ ನೀರಾವರಿ ಯೋಜನೆ ಸಂಬಂಧ ಭೇಟಿ ಕೊಟ್ಟಿದ್ದೆ ಎಂದು ಹೇಳಿದರು. ರಮೇಶ್ ಜಾರಕಿಹೊಳಿ ಆಗಮನದಿಂದ ರಾಹುಲ್ಗೆ ಹಿನ್ನಡೆ ಆಗುತ್ತದೆ ಎಂಬ ಚರ್ಚೆ ವಿಚಾರ ಸಂಬಂಧ ಮಾತನಾಡಿದ ಸಚಿವರು, ನಾನು ಹಿನ್ನಡೆ ಆಗುತ್ತೆ ಅಂತ ಯಾವತ್ತೂ ರಾಜಕಾರಣ ಮಾಡಿದವನಲ್ಲ. ಇಂದಿಗೂ ನನ್ನ ಜೊತೆ ಹಲವಾರು ಶಾಸಕರು, ಸಮುದಾಯದ ಬೆಂಬಲ ಇದೆ. ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡುವವನು ನಾನಲ್ಲ. ಚಾಮರಾಜನಗರದಿಂದ ಬೀದರ್ವರೆಗೆ ಅದೇ ಪ್ರೀತಿ ವಿಶ್ವಾಸ ತೋರುತ್ತಿದ್ದಾರೆ ಎಂದು ಹೇಳಿದರು. ಕೊಂಡು ಎಚ್ ಡಿ ಕೋಟೆಗೆ ಆ ಕಡೆಯೆಲ್ಲ ಹಟ್ಟಿಗಳಲ್ಲೇ ಹೋಗಿ ಆಡಿಗಳೆಲ್ಲ ಹತ್ರ ಹೋಗಿ ಅಲ್ಲಿ ಇದ್ದಂಥ ಬುಡಕಟ್ಟು ಫ್ಯಾಮಿಲೀಸ್ ಏನಿದ್ದಾವೋ ಅವ್ರ ಹತ್ರ ಹೋಗಿ ಅದರಲ್ಲಿ ಒಂದು ಕೆಲವೊಂದು ಕಾರ್ಯಕ್ರಮಗಳು ಇಟ್ಕೊಂಡಿದ್ವಿ. ಅವರು ಅವರು ಬೇಕಾದಂಥ ಬೇರೆ ಬೇರೆ ಯೋಜನೆಗಳ ಮೂಲಕ ಒಂದು ಕಾರ್ಯಕ್ರಮಗಳನ್ನು ಮಾಡೋಂಥ ಕೆಲಸ ಮಾಡ್ತಾಯಿದ್ವಿ. ಮೂಲ ಮತ್ತು ವಲಸಿಗರ ವಿಚಾರದಲ್ಲಿ ಏನು ಇವತ್ತು ಡಿಬೇಟ್ ಆಗ್ತಾ ಇದೆ, ಯಾಕಂದರೆ ನಾನು ಯಾವುದೇ ವಿಚಾರ ಆಗಿರ್ಬೋದು ಭಾರತೀಯ ಜನತಾ ಪಾರ್ಟಿನೇ ಒಂದು ಅನ್ನೋಂಥ ಮಾತನ್ನು ಮಾತಾಡಬೇಕಾಗುತ್ತೆ. ಯಾಕಂದರೆ ಇವತ್ತು ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಸರ್ಕಾರ ಬಂದ ಮೇಲೆ ಇವತ್ತು ಎಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಲಲ್ಲೇ ಸ್ಪರ್ಧೆ ಮಾಡಿ ಗೆದ್ದಂಥವ್ರು. ಹಂಗಾಗಿ ಮೂಲ ಮತ್ತು ವಲಸಿಗೆ ಅನ್ನೋಂಥದ್ದು ಬಿಟ್ಟು ಇವತ್ತು ಕೆಲವೊಂದರಿಗೆ ಅವಕಾಶವನ್ನು ಸಿಗಬೇಕಾಗಿದೆ. ಭಾಳಷ್ಟು ಮಂದಿಗೆ ಸುಮಾರಿಗೆ 6-6 ಸಾರಿ 5-5 ಸಾರಿ ಗೆದ್ದಂಥವ್ರು ಮಂತ್ರಿಗಳು ಆಗಬೇಕಾಗಿದೆ. ಯಾಕಂದರೆ ನಾವೆಲ್ಲರೂ ಕೂಡ ಹೈಕಮಾಂಡ್ ಹತ್ರ ಕೂಡ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದ್ವಿ, ಯಾರ್ಯಾರು ಈ ಮಂತ್ರಿಮಂಡಲಗಳಲ್ಲಿ ಮಂತ್ರಿಗಳು ಆಗಬೇಕಂದೇಳಿ ಅಪೇಕ್ಷೆನ ಇಟ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ರಿ ಅಂದೇಳಿ ಆಲ್ರೆಡಿ ನಾವು ಹೇಳಿದ್ವಿ. ಮುಖ್ಯಮಂತ್ರಿಗಳು ಕೂಡ ಸೂಕ್ತ ಟೈಮಲ್ಲಿ ಸೂಕ್ತ ನಿರ್ಧಾರವನ್ನು ತೊಗೊಂಡಂಥ ಕೆಲಸ ಮಾಡ್ತಾರೆ. ನಮ್ಮ ಹಿರಿಯರಾದಂಥ ಸಂಸದರಾದಂಥ ಶ್ರೀನಿವಾಸ ಪ್ರಸಾದ್ ಅವ್ರ ಜೊತೆಯಲ್ಲೂ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಇವಾಗ ಪ್ರಾರಂಭ ಮಾಡಿದ್ದಾರೆ, ಇವತ್ತು ಎಲ್ಲರೂ ಕೂಡ ಅವಕಾಶವನ್ನು ಸಿಗಬೇಕಾಗಿದೆ. ನಮ್ಮ ಹಿರಿಯರು ಮಾಜಿ ಮಂತ್ರಿಗಳಾದಂಥ ನಮ್ಮ ಶಿವಣ್ಣ ಅವರು ಕೂಡ ಕೇಳ್ತಾರೆ, ಅನ್ನೋರೇ ನಾನು ಭಾಳ ಸೀನಿಯರ್ ಲೀಡರ್, ನನಗೆ ಕೂಡ ಅವಕಾಶವನ್ನು ಕೊಡಬೇಕು ಅನ್ನೋಂಥ ಟೈಮಲ್ಲಿ ಅವರು ಕೂಡ ಅವಕಾಶವನ್ನು ಸಿಗೋಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಪ್ರಾರಂಭ ಮಾಡಿದಾರೆ, ಎಲ್ಲರೂ ಕೂಡ ಅವಕಾಶವನ್ನು ಸಿಗೋಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅಲ್ಲ, ಪೋಸ್ಟ್ ಮೆಟ್ರಿಕ್ ಮಕ್ಕಳಿಗೆ ನಾನು ಕಡ್ಡಾಯವಾಗಿ ಯಾರ್ಯಾರು ಕಾಲೇಜಿಗೆ ಬರ್ರಿ ಅಂತೇಳಿ ಹೇಳಕ್ಕೆ ಹೋಗಲ್ಲ. ಯಾರ್ಯಾರು ಬರ್ತಾ ಇದ್ದಾರೋ ಅವ್ರಿಗೆ 30% ಬಂದರೆ ಪರವಾಗಿಲ್ಲ, ಇನ್ನು ಬಾಕಿ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ಅಲ್ಲೇ ಇದ್ದು ಅವ್ರಿಗೆ ನೀವು ಪಾಠವನ್ನು ಕಲಿಬೋದು ಅನ್ನೋಂಥ ವಿಚಾರದಲ್ಲಿ ಆನ್ಲೈನ್ ಮೂಲಕ ಕಲಿಬೇಕಂದರೆ ಅವ್ರಿಗೆ ಲ್ಯಾಪ್ಟಾಪ್ಸ್ ಅವೆಲ್ಲ ವ್ಯವಸ್ಥೆ ಮಾಡಬೇಕಾಗಿದೆ. ಆನ್ಲೈನ್ ಮೂಲಕ ಕ್ಲಾಸಸ್ ತೊಗೊಳ್ಳಿ. ಕಡ್ಡಾಯವಾಗಿ ಏನಂದರೆ ಮನೆಯಲ್ಲಿ ಭಾಳಷ್ಟು ದಿನಗಳಿಂದ ಸುಮಾರಾಗಿ 4-5 ತಿಂಗಳಿಂದ 5 ತಿಂಗಳಿಂದ ಮನೆಯಲ್ಲಿ ಇರ್ತಾ ಇರೋಕ್ಕಣ್ಣ ಅವ್ರಿಗೆ ಅಂದರೆ ಸೋಷಲ್ ಡಿಸ್ಟೆನ್ಸ್ ಮೂಲಕ SOP ಮಾಡ್ಕೊಂಡಿದ್ವಿ. SOP ಡಿಸ್ಟೆನ್ಸ್ ಮೂಲಕ ಅವ್ರಿಗೆ ಪಾಠಗಳು ಪ್ರಾರಂಭ ಮಾಡ್ಬೋದು ಅನ್ನೋಂಥ ಹಾಸ್ಟೆಲಲ್ಲಿ ವ್ಯವಸ್ಥೆ ಮಾಡ್ಬೋದು ಅನ್ನೋಂಥ ತೀರ್ಮಾನಕ್ಕೆ ನಾವು ಬಂದ್ವಿ ಕಳೆದ ತಿಂಗಳು 17ನೇ ತಾರೀಕಿಗೆ. ಅಲ್ಲ, ಹಾಸ್ಟೆಲ್ಗಳು ಶುರು ಮಾಡಿದ್ವಿ ಆಲ್ರೆಡಿ. ಶುರು ಮಾಡಿದ್ರಿಗೆ ಮಕ್ಕಳು ಭಾಳ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಇನ್ನು ಅವ್ರಿಗೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗ್ತಾ ಇಲ್ಲ. ಆ ಕಾನ್ಫಿಡೆನ್ಸನ್ನು ಕ್ರಿಯೇಟ್ ಮಾಡೋಂಥ ಕೆಲಸ ಮಾಡ್ತಾ ಇದೀವಿ. ಅಲ್ಲ, ನಾನೇನು ಹೇಳ್ತೀನಿ, ಭಾಳ ವರ್ಷಗಳ ಬೇಡಿಕೆ. ಒಂದು, ರಾಮ್ಲೋರು ನಮ್ಮ ಸರ್ಕಾರ ಯಡಿಯೂರಪ್ಪನವರು ಏನೇನು ಮಾತನ್ನು ಕೊಡ್ತಾ ಇದೆ ಆ ಮಾತುಗಳನ್ನು ಉಳಿಸ್ಕೊಂಡಂಥ ಕೆಲಸ ಮಾಡ್ತೀವಿ. ಉದಾಹರಣೆಯಾಗಿ ನಾನು ಮತ್ತು ಶೋಭಕ್ಕವರು, ನಂತರ ಪ್ರತಾಪ್ ಸಿಂಹ ಅವರು, ಈ ಕಡೆ ಎಲ್ಲ ಭಾಗದ ಶಾಸಕರೆಲ್ಲರೂ ಕೂಡ ಅವತ್ತು ಪರಿವಾರ ತಳವಾರ ವಿಚಾರದಲ್ಲಿ ಅವತ್ತು ಒಂದು ಮಾತನ್ನು ಕೊಟ್ಟಿದ್ವಿ. ನಾವು ಎಮೋಷ್ನಲ್ ಆಗಲಿ ಅವತ್ತು ಒಂದು ಕಮಿಟ್ಮೆಂಟ್ ಏನಪ್ಪ ಅಂದರೆ, ಇದು ಪರಿವಾರ ತಳವಾರ ಏನು ಬಿಟ್ಟೋಗಿದ್ದನೋ ಅದು SCL ಸೇರಿಸುವಂಥ ಕೆಲಸ ಮಾಡ್ತೀವಿ ಅಂದರೆ, ನಾವು ಪ್ರಧಾನಮಂತ್ರಿಗಳ ಹತ್ರ ಹೋಗಿ, ಅವತ್ತು ದಿವಂಗತ ಅನಂತಕುಮಾರ್ ಅವರು ಇದ್ದರು, ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಹೋಗಿ ಪ್ರಧಾನಮಂತ್ರಿಗಳು ಒಪ್ಪಿಸಿ ಅವತ್ತು ಪರಿವಾರ ತಳವಾರ ಅನ್ನೋಂಥದ್ದು SDL ಮಾಡಿಕೊಟ್ಟಿವಿ. ಇವತ್ತು ಕೂಡ ಏನು ಈ ನಾಗಮೋಹನ್ ದಾಸ್ ವರದಿ ಏನು ಕೊಟ್ಟಿದ್ದಾರೆ, ಏನು ಇವತ್ತು SC ಸಮುದಾಯಕ್ಕೆ 3% ಇದ್ದು 7.5% ಆಗಬೇಕು, SC ಸಮುದಾಯಕ್ಕೆ 15% ಇದ್ದು 17% 2% ಜಾಸ್ತಿ ಆಗಬೇಕಂದೇಳಿ ಬೇಡಿಕೆ ಏನಿತ್ತು, ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟ ನಂತರ ನಾವು ಯಾರು ಕೂಡ ಇನ್ನಿಲ್ಲಿ ಇಲ್ಲಿ ತನಕ ಅದನ್ನು ನೋಡ್ಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಇದನ್ನು ನೋಡಬೇಕಾಯಿತು, ಅಧ್ಯಯನ ಮಾಡಬೇಕಾದಂಥ ಹಿರಿಯರು ಎಕ್ಸ್ಪರ್ಟ್ ಕಮಿಟಿಗಳಿದೆ. ಅವತ್ತು ಕ್ಯಾಬಿನೆಟಿಗೆ ಬಂದಂಥ ಟೈಮಲ್ಲಿ ಕ್ಯಾಬಿನೆಟಿಗೆ ತೊಗೊಂಡಿದ್ದು ಫಸ್ಟ್ ಟೈಮ್. ಅಂದರೆ ಇಷ್ಟು ವರ್ಷಗಳ ನಂತರ ರಾಮ್ಲೋರು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ ಜಾಸ್ತಿ ಆಗಬೇಕಂದು ಇಷ್ಟು ದಿನಗಳಿಂದ ಹೋರಾಟ ಮಾಡ್ತಾಯಿದ್ರು ಕೂಡ ಯಾರೊಬ್ಬರು ಕೂಡ ಕ್ಯಾಬಿನೆಟ್ ತೊಗೊಂಡೋಗಂಥ ಕೆಲಸ ಆಗಲಿಲ್ಲ. ರಾಮ್ಲೋರು ತೊಗೊಂಡೋಗಿದ್ದಾರೆ, ರಾಮ್ಲೋರು ತೊಗೊಂಡೋದ ತಕ್ಷಣ ಮುಖ್ಯಮಂತ್ರಿನ ಒಪ್ಪಿಸಿ ಪುನಃ ಸಬ್ ಕಮಿಟಿ ಮಾಡಿದ್ವಿ. ಸಬ್ ಕಮಿಟಿಯಲ್ಲಿ ನಾನೇ ಅಧ್ಯಕ್ಷ ಇದ್ದೀನಿ, ನಾನೇ ಚೇರ್ಮನ್ ಇದ್ದೀನಿ, ಬಸವರಾಜ ಬೊಮ್ಮಾಯಿ ಇದ್ದಾರೆ, ನಂತರ ಕಾನೂನು ಮಂತ್ರಿಗಳಂತ ಮಾಧುಸ್ವಾಮಿ ಅವರಿದ್ದಾರೆ, ಅಶೋಕ್ ಅವರಿದ್ದಾರೆ, ನಂತರ ಗೋವಿಂದ ಕಾರಜೋಳ ಅವರಿದ್ದಾರೆ. ಅದನ್ನು ಅಧ್ಯಯನ ಮಾಡಿಸಿ ಶೀಘ್ರದಲ್ಲೇ ನಾನು ಸಿಹಿ ಸುದ್ದಿ ಕೊಡೋಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಒಂದು ಸಿಹಿ ಸುದ್ದಿ ಕೊಡೋಂಥ ಕೆಲಸ ಮಾಡಿ ನೋಡಿರಿ. ನಾನು ಯಾವತ್ತೂ ಕೂಡ ರಾಜಕಾರಣದಲ್ಲಿ
ಹಿನ್ನಡೆ ಆಗುತ್ತಂತ ತಿಳ್ಕೊಂಡು ರಾಜಕಾರಣ ಮಾಡ್ದಂತಾರಲ್ಲ, ಯಾಕಂದರೆ ಇಷ್ಟೊಂದು ಈ ಶಾಸಕರು ಜೊತೆಲಿ ನನಗೆ ಬೇಕಾದಂಥ ಜನರು ಇವತ್ತು ಜಾತ್ಯಾತೀತವಾಗಿ ರಾಮ್ಲೂರ್ನ ಪ್ರೀತಿ ಮಾಡಂಥ ಜನಗಳಿದ್ದಾರೆ, ಅದನ್ನು ನೋಡ್ಕೊಂಡು ರಾಜಕಾರಣವನ್ನು ಮಾಡ್ಕೊತ ಬಂದಿನಿ. ಯಾವುದೇ ಅಧಿಕಾರಕ್ಕೋಸ್ಕರವಾಗಿ ರಾಜಕಾರಣ ಮಾಡ್ಕೊಂಡು ಇವತ್ತು ನಾನು ರಾಮ್ಲೂರ್ ಅಂದ ತಕ್ಷಣ ಈ ಇವತ್ತು ನಾನು ಚಾಮರಾಜನಗರ ಇವತ್ತು ಮೈಸೂರು ಭಾಗದಲ್ಲಿ ಇವತ್ತು ಕೊಡಗು ಭಾಗದಲ್ಲಿ ಮಡಿಕೇರಿ ಭಾಗದಲ್ಲಿ ಎಲ್ಲ ಕೂಡ ಈ ಭಾಗದಲ್ಲಿ ಇವತ್ತು ಚಾಮರಾಜನಗರದಿಂದ ಬೀದರ್ ತನಕ ಕೂಡ ಇವತ್ತು ಪ್ರೀತಿ ಕೊಡ್ತಾರಂದ್ರೆ ಆ ವಿಶ್ವಾಸವನ್ನು ಗಳಿಸ್ಕೊಂಡಿನಿ, ಆ ಕ್ರೆಡಿಬಿಲಿಟಿಯನ್ನು ಉಳಿಸ್ಕೊಂಬಂದಿನಿ. ಆ ಕ್ರೆಡಿಬಿಲಿಟಿನೇ ಭಗವಂತ ಅದು ನನಗೆ ಎಲ್ಲ ಒಂದು ಕಡೆ ಸಹಾಯ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನ್ನಲ್ಲಿದೆ. ನನ್ನ ಇಲಾಖೆಯನ್ನು ಇದು ಬಲಪಡಿಸಬೇಕು ಅನ್ನೋಂಥ ಕಾರಣದಿಂದ, ಯಾಕಂದರೆ ಇವತ್ತು ನಾನು ನಿನ್ನೆ ಮೊನ್ನೆ ಎಲ್ಲ ಸಂಘ ಸಮಸ್ಯೆಗಳ ಜೊತೆಲಿ ಎಲ್ಲ ಈ ದಲಿತರ ಒಕ್ಕೂಟದಲ್ಲಿದ್ದಂಥ ಹಿರಿಯರ ಜೊತೆಲಿ ಸಮಾಲೋಚನೆ ಮಾಡಿದೆ. ಮಾಡಿದಂಥ ಟೈಮಲ್ಲಿ ಕೆಲವೊಂದು ಸಲಹೆಗಳನ್ನು ಕೊಡೋಂಥ ಕೆಲಸ ಮಾಡಿದ್ದಾರೆ, ಯಾಕಂದರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವ್ರ ಸಲಹೆಗಳನ್ನು ಪಡ್ಕೊಂಡಿದ್ದೀನಿ. ಯಾಕಂದರೆ ನನಗೇನು ಇನ್ನೊಬ್ಬ ಬಸಲಿಂಗಯ್ಯವ್ರ ಥರ ಅದು ಆ ರೀತಿ ಒಂದು ರೀತಿ ಆ ರೀತಿ ಇಂಪ್ಲಿಮೆಂಟೇಷನ್ ಮಾಡಬೇಕು, ಇನ್ನೊಂದು ಒಂದು ರಾಜಯ್ಯವ್ರ ಥರ ಇವತ್ತು ಏನು ಅವ್ರದ್ದು ಶಾಶ್ವತವಾಗಿ ಒಂದು ಒಳ್ಳೆ ಕೆಲಸಗಳು ಮಾಡಿದರು ಆ ರೀತಿ ಒಂದು ಒಳ್ಳೆ ಕೆಲಸಗಳು ಮಾಡಬೇಕನ್ನ ಹೊಸ ಯೋಜನೆ ಇವತ್ತು ಕೊರೋನಾ ಇರೋ ಕಾರಣ ಯಾವುದೇ ಹೊಸ ಯೋಜನೆ ಮಾಡಲಿಲ್ಲ. ಇವತ್ತು ಮಕ್ಕಳಿಗೆ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಯಾರು ವಂಚಿತರಾಗಿದ್ದರು ಅವ್ರಿಗೆಲ್ಲರೂ ಕೂಡ ಒಂದು ರೀತಿ ಶಕ್ತಿಯನ್ನು ತುಂಬಬೇಕು. ಅವ್ರಿಗೆ ಭೂ ಒಡೆತನದ ಯೋಜನೆ ಆಗಿರ್ಬೋದು, ನೇರ ಸಾಲ ಆಗಿರ್ಬೋದು, ಎಸ್ ಟಿ ಪಿ ಟಿ ಎಸ್ ಪಿ ವಿಚಾರದಲ್ಲಿ ಒಬ್ಬ ನಮ್ಮ ಎಸ್ ಸಿ ಮತ್ತು ಎಸ್ ಟಿ ಜನಾಂಗದಲ್ಲಿದ್ದಂಥ ಜನರಿಗೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಒಂದು ಬದಲಾವಣೆ ತರುವಂಥ ಕೆಲಸ ಮಾಡ್ತೀನಿ. ಅಲ್ಲ, ನಾನು ಇವತ್ತು ತಾವು ಪ್ರಾಧಿಕಾರವನ್ನು ಮಾಡಿಲ್ಲ, ಮರಾಠ ಜಾತಿ ಪ್ರಾಧಿಕಾರ ಅಂದೇಳಿ ಮಾಡಿಲ್ಲ, ಏನು ಮರಾಠ ಸಮುದಾಯದ ಪ್ರಾಧಿಕಾರ ಅಂದು ಮಾಡೋಕ್ಕೆ ಹೋಗಲಿಲ್ಲ. ನಮ್ಮದೇನು ಮರಾಠ ಜಾತಿಯ ನಿಗಮ ಅಂತೇಳಿ ಮಾಡಿದ್ವಿ. ಹಾಗಾಗಿ ಮುಂಚೆಯಿಂದ ಕೂಡ ಭಾಳ ದೊಡ್ಡ ಬೇಡಿಕೆ ಇತ್ತು, ಆ ಬೇಡಿಕೆ ಇರುವಂಥ ಸಂದರ್ಭದಲ್ಲಿ ಆ ಸಮುದಾಯಕ್ಕೆ ಒಳ್ಳೇದಾಗಬೇಕನ್ನಂತ ಕಾರಣದಿಂದ ಮಾಡಿದರಲ್ಲಿ ಯಾವುದೇ ರಾಜಕೀಯ ಸ್ವಾರ್ಥ ಇಲ್ಲ ಇದರಲ್ಲಿ, ಭಾಳ ಸ್ಪಷ್ಟವಾಗಿ ಹೇಳ್ತಾಯಿದ್ದೀನಿ. ಯಾಕಂದರೆ ಮುಂಚೆಯಿಂದ ಕೂಡ ಆ ಸಮುದಾಯ ಕ್ಷತ್ರಿಯ ಸಮುದಾಯ ಈ ದೇಶಕ್ಕೋಸ್ಕರವಾಗಿ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂಥ ಸಮುದಾಯ ಎಲ್ಲ ಒಂದು ಕಡೆ ಅವರು ಕೂಡ ಒಂದು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳಿಬೇಕನ್ನೋ ಒಂದೇ ಒಂದು ಕಾರಣದಿಂದ ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂಡಿದ್ದಾರಾಗಲಿ. ಇವತ್ತು ಅನೇಕ ಕನ್ನಡ ಪರ ಹೋರಾಟಗಳು ಅದು ವಾಟಾಲ್ ನಾಗರಾಜ್ ಇರ್ಕೊಂಡು ಸಾರಾ ಗೋವಿಂದವ್ರನ್ನ ಹಿಡ್ಕೊಂಡು ಅನೇಕ ಹೋರಾಟಗಳನ್ನು ಮಾಡ್ತಾಯಿದ್ದಾರೆ. ನಾನು ಅವ್ರ ಹೋರಾಟಕ್ಕೆ ಯಾವತ್ತು ಕೂಡ ನಾವು ಅವ್ರ ಜೊತೆಲಿದ್ದೀವಿ. ಆದರೆ ಇದು ಏನಿದೆನೋ ಇವತ್ತು ಆ ಸಮುದಾಯಕ್ಕೆ ಕ್ಷತ್ರಿಯ ಸಮುದಾಯಕ್ಕೆ ಅನುಕೂಲ ಆಗುವಂಥ ಟೈಮಲ್ಲಿ ಈ ದೇಶಕ್ಕೋತ್ತರವಾಗಿ ಸ್ವತಂತ್ರ ಹೋರಾಟದಲ್ಲಿ ಅನೇಕ ಹೋರಾಟಗಳು ಮಾಡಿದಂಥ ಕ್ಷತ್ರಿಯ ಸಮುದಾಯಕ್ಕೆ ಅದು ಬೇಕು ಅನ್ನೋಂಥ ಬೇಡಿಕೆ. ಯಾಕಂದರೆ ಬೆಳಗಾವಿ ಭಾಗದಲ್ಲಿ ಹೋಗಿ ನೋಡಿದ್ರೆ, ಇವತ್ತು ಬಸವ ಕಲ್ಯಾಣ ಬೀದರ್ ಭಾಗದಲ್ಲಿ ಹೋಗಿ ನೋಡಿದ್ರೆ, ಬಳ್ಳಾರಿ ಇವತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಹೋದರೆ ಅನೇಕ ಈ ರೀತಿ ಬಡತನ ಇದ್ದಂಥವ್ರಿಗೆ ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಮುಂದಕ್ಕೆ ಬರಬೇಕನ್ನೋಂಥ ಕಾರಣದಿಂದ ಇವತ್ತು ಮರಾಠ ನಿಗಮ ಮಾಡಿದ್ವಾಗಲಿ ಇದು ಪ್ರಾಧಿಕಾರ ಮಾಡಲಿಲ್ಲ. ನಾನೇನು ಹೇಳ್ತೀನಿ ನೋಡಿರಿ, ಇವತ್ತು ನಮ್ಮದು ಭಾಳ ದೊಡ್ಡ ಜಿಲ್ಲೆ, ಇವತ್ತು ಬಳ್ಳಾರಿಯಿಂದ ಪ್ರಾರಂಭ ಆದರೆ ಇವತ್ತು ಅನೇಕ ಮತ್ತು ಹಾವೇರಿ ತನಕ ಕೂಡ ನಾವು ಹೋಗಬೇಕು. ಸುಮಾರು 200-250 ಕಿಲೋಮೀಟ್ರ್ ಸ್ಟ್ರೆಸ್ ಇದ್ದಂಥ ಏರಿಯಾ, ಅಲ್ಲಿ ಮುಂಚೆಯಿಂದ ಕೂಡ ಪರ ವಿರೋಧ ನಡೀತಾ ಇತ್ತು. ನಮ್ಮ ಸರ್ಕಾರ ಬಂದ ನಂತರ ಮುಖ್ಯಮಂತ್ರಿಗಳು ವಿವೇಚನಕ್ಕೆ ಬಿಟ್ಟಿರೋಂಥ ವಿಚಾರ ಅಂತೇಳಿ ನಾವು ಬಿಟ್ಕೊಟ್ಟಿದ್ವಿ. ಮುಖ್ಯಮಂತ್ರಿಗಳು ಮೊನ್ನೆ ಒಂದು ರೀತಿ ಕ್ಯಾಬಿನೆಟ್ನಲ್ಲಿ ಇನ್ ಪ್ರಿನ್ಸಿಪಲ್ಡಾಗಿ ಅವರು ಒಪ್ಪಿಗೆ ಕೊಟ್ಟಂಥ ಟೈಮಲ್ಲಿ ಮಾಧ್ಯಮಗಳಲ್ಲಿ ಬಂತು. ಪುನಃ ಕ್ಯಾಬಿನೆಟಲ್ಲಿ ಬಂದಂಥ ಟೈಮಲ್ಲಿ ಕೂಡ ಅನೇಕ ಚರ್ಚೆಗಳು ಮಾಡ್ತೀವಿ. ಅದು ಸೋಮಶೇಖರ ರೆಡ್ಡಿ ಅವರು ಕೂಡ ಮನವೊಲಿಸೋಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ನಾನು ಮಾಡ್ತೀನಿ. ನಾವೆಲ್ಲರೂ ಕೂಡ ಏನೇ ಡಿಸಿಷನ್ ತೊಗೊಂಡ್ರೆ ಕೂಡ ಮುಖ್ಯಮಂತ್ರಿಗಳು ಏನು ನಿರ್ಧಾರ ತೊಗೊಂತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ. ನನ್ನ ಒಪಿನಿಯನ್ನು ನಮ್ಮ ಮುಖ್ಯಮಂತ್ರಿ ಒಪಿನಿಯನ್ನು ಮುಖ್ಯಮಂತ್ರಿಗಳು ಅಲ್ಲ ಕಂಪಲ್ಸರಿ ಮುಖ್ಯಮಂತ್ರಿಗಳು ನಿರ್ಧಾರ ತೊಗೊಂಡಿದ್ದಾರೆ ಆಲ್ರೆಡಿ ಆಗಲೇಬೇಕನ್ನು ಆ ಒಪ್ಪಿಗೆಗೆ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.